ರಾಯಚೂರು ಜಿಲ್ಲೆಯ ಸಿಂಧನೂರು ಮಾನ್ವಿ ಮಸ್ಕಿ ಲಿಂಗಸುಗೂರು ದೇವದುರ್ಗ ಸಿರವಾರ ಹಾಗೂ ರಾಯಚೂರು ತಾಲೂಕುಕಲ್ಲಿ ಸರ್ವೆ ಮಾಡಿದರೆ ಬಡವರಿಗೆ ಮೋಸ ಮಾಡಿ ಶ್ರೀಮಂತರು ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಪಡೆದಿರುವುದು ಬಯಲಿಗೆ ಬೀಳೋದು ಪಕ್ಕಾ ಎಂದು ಸಾಮಾಜಿಕ ಕಾರ್ಯಕರ್ತರ ಆರೋಪವಾಗಿದೆ ಅದಕ್ಕೆ ಕಾರಣ ಮುಖ್ಯವಾಗಿ ಬಡವರಿಗೆ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಸೌಲಭ್ಯ ಸಿಗಬೇಕು ಆದರೆ ರಾಯಚೂರು ಜಿಲ್ಲೆಯಲ್ಲಿ ಶ್ರೀಮಂತರು ಹಾಗೂ ಇನೋವಾ ಕಾರು ಮಾಲೀಕರು ಬಿಪಿಎಲ್ ಕಾರ್ಡ್ ಹೊಂದಿದ್ದು ರಾಯಚೂರು ಜಿಲ್ಲೆಯ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಸಮಗ್ರವಾಗಿ ತನಿಖೆ ಮಾಡಿದರೆ ಬಲಾಢ್ಯ ಶ್ರೀಮಂತರು ಬಯಲಿಗೆ ಬೀಳೋದು ಗ್ಯಾರಂಟಿ ಇನ್ನು ಬಡವರಿಗೆ ಮುಟ್ಟಬೇಕಾದ ಬಿಪಿಎಲ್ ಕಾರ್ಡ್ಗಳು ರಾಯಚೂರು ಜಿಲ್ಲೆಯ ಶ್ರೀಮಂತ ರೈತರಲ್ಲಿ ಯಾಕೆ ಇವೆ ಅಂತ ತನಿಖೆ ಮಾಡದೆ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಮಾಡ್ತಾರೆ ಎಂದು ತಿಳಿಯದಾಗಿದೆ ತಕ್ಷಣವೇ ತನಿಖೆಯಾಗಿ ಉಳ್ಳವರ ಪಾಲಿಗೆರುವ ಬಿಪಿಎಲ್ ಕಾರ್ಡ್ಗಳನ್ನು ವಶಕ್ಕೆ ಪಡೆದು ಬಡವರಿಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಸರ್ಕಾರ ದೀನದಲಿತರು ಮತ್ತು ಬಡವರಿಗಾಗಂತಲೇ ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ಸರ್ಕಾರ ಜಾರಿಗೆಗೊಳಿಸಿದೆ ಆದರೆ ಈ ಯೋಜನೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ನೂರಾರು ಎಕರೆ ಹೊಲ ಮತ್ತು ಕಾರುಗಳು ಐಷಾರಾಮಿ ಜೀವನ ನಡೆಸಕ್ಕಂಥ ರಾಮಸಮರವಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಉಪಯೋಗಿಸ್ತಿದ್ದಾರೆ ಅವನ್ನು ತನಿಖಾಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಉಪನಿರ್ದೇಶಕರು ಕೃಷ್ಣ ಸರ್ ಆಗಿರ್ಬೋದು ಇವನ್ನು ತನಿಖೆ ಮಾಡಿ ಆ ಬಿ ಪಿ ಎಲ್ ಕಾರ್ಡನ್ನು ಅಕ್ರಮವಾಗಿ ಪಡೆದಿರತಕ್ಕಂತಹ ಫಲಾನುಭವಿ ಫಲಾನುಭವಿಗಳನ್ನು ಆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಬೇಕು ಏಕೆಂದರೆ ಜನಸಾಮಾನ್ಯರಿಗೆ